ಈಗ ಆಲ್ರೆಡಿ ಸರ್ ನಮ್ಮ ಕರ್ನಾಟಕ ಮಾತ್ರ 14,000 ಪೀಸ್ ಮೇಲೆ ಹೋಗಿದೆ. 14,000 ಪೀಸ್ ಮೇಲೆ ಹೋಗಿದೆ. ಬಿಸಿ ಆಯ್ತಲ್ಲ ಸರ್, ಕೇವಲ 4 ಸೆಕೆಂಡ್ಸ್ ಅಲ್ಲಿ ಬಿಸಿ ಆಗುತ್ತೆ. ವೀಕ್ಷಕರೇ, ತುಂಬಾ ಬಿಸಿ ಇರುತ್ತೆ, ನೋಡ್ಕೊಂಡು ಮುಟ್ಟಿ ಕೈ ಹಾಕಿ, ಯಾಕಂತಂದ್ರೆ ನನ್ನ ಕೈಯಲ್ಲಿ ಮುಟ್ಟಕ್ಕೂ ಆಗ್ತಾ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋನ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಅನ್ನೋಕ್ಕಿಂತ ಒಂದು ಕ್ವಿಕ್ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ಸ್ನೇಹಿತರೆ, ಅಷ್ಟು ಕ್ವಿಕ್ ಆಗಿ ವರ್ಕ್ ಆಗುವಂತಹ ಒಂದು ಪ್ರಾಡಕ್ಟನ್ನು ಇವತ್ತು ನಿಮ್ಮ ಮುಂದೆ ನಾನು ತೊಗೊಂಬರ್ತಾ ಇದ್ದೀನಿ. ಸ್ನೇಹಿತರೆ, ಇದು ನಾನು ತರ್ತಾ ಇದ್ದೀನಿ ಅನ್ನೋಕ್ಕಿಂತ ಇವತ್ತು ನಮಗೆ ಪರಿಚಯ ಮಾಡ್ತಾ ಇರುವಂಥವ್ರು NR Forms ಅವರು. ಹೌದು, NR Forms ಬಂದ್ಬಿಟ್ಟು ಬೆಂಗಳೂರಿನ ಕೇರ್ ಫಾರಂಲ್ಲಿದೆ ಸ್ನೇಹಿತರೆ. ಹೌದು, ಅಷ್ಟೇ ಅಲ್ಲದೆ ಇದರ ಓನರ್ ಆಗಿರುವಂಥ ರಂಜಿತ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಏನು ಕ್ವಿಕ್ ಪ್ರಾಡಕ್ಟು, ಅಷ್ಟೇ ಅಲ್ಲದೆ NR Forms ಇನ್ನು ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಏನಂತಂತಂದ್ರೆ, ತಮ್ಮ ಬಗ್ಗೆ ಹೇಳಿ ಸರ್, ತಮ್ಮ NR Forms ಇದೆಲ್ಲ, ಸೊ ಇದ್ರ ಬಗ್ಗೆ ಹೇಳಿ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಏನೇನು ಪ್ರಾಡಕ್ಟ್ ಸಿಗುತ್ತೆ ತಮ್ಮ ಹತ್ರ, ಅದನ್ನು ಹೇಳಿ ಸರ್ ನಮಗೆ. ಸರ್, ನನ್ನ ಹೆಸರು ರಂಜಿತ್ ಅಂತ. ನಮ್ಮದು ಅಡ್ರೆಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಜಾರ್ಲಹಳ್ಳಿ ಅನ್ನೋ ಗ್ರಾಮ. ಓಕೆ. ನಾವು ನಮ್ಮ ಆಫೀಸಸ್ ಬಂದು ಹೈದರಾಬಾದ್ ಒಂದು ಆಫೀಸ್ ಇದೆ, ಬೆಂಗಳೂರು ಲೇಟೆಸ್ಟ್ ಈಗಲೇ ಮಾಡಿದ್ವಿ, ಅಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಚಿಂತಾಮಣಿಯಲ್ಲಿ ಕೂಡ ಸಿಗುತ್ತೆ ಸರ್ ನಮ್ಮ ಪ್ರಾಡಕ್ಟ್. ಓಕೆ, ನೀವು ಬೇಸಿಕಲಿ ಚಿಂತಾಮಣಿ ಅವರು? ಚಿಂತಾಮಣಿ ಸರ್. ಓಕೆ ಓಕೆ ಓಕೆ. ಸರಿ ಸರ್, ಸರ್ ಇವಾಗ ಹೇಳಿ, ಇದು ಈ NR Forms ಈ ಆಫೀಸ್ ಇದಲ್ಲ, ಇದು ಎಲ್ಲಿ ಬರುತ್ತೆ ಸರ್? ಇದು ಆ್ಯಕ್ಚುಲಿ ಸರ್ ಈಗ ಸದ್ಯಕ್ಕಾದ್ರೆ ಕೆಆರ್ಪುರಂ ಅಲ್ಲಿ ಟಿಸಿ ಪಾಳ್ಯ ಸಿಗ್ನಲ್ ಅನ್ನೋ ಏರಿಯಾದಲ್ಲಿ ಮಾಡಿದ್ವಿ ಸರ್. ಟಿಸಿ ಪಾಳ್ಯ ಸಿಗ್ನಲ್ ಹತ್ರ ಬರುತ್ತೆ. ಹೌದು ಸರ್. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ? ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ಈಗ? ಸರ್, ಈಗ ನಾವು 4 ಇಯರ್ಸಿಂದ ಮಾರ್ಕೆಟಲ್ಲಿ ಇದ್ದೀವಿ. ಥರ ಥರ ಪ್ರಾಡಕ್ಟ್ಸ್ ಅನ್ನ, ಈಗ ಇನ್ಕ್ಯುಬೇಟರ್ಸ್ ಅಂತ, ಕೋಳಿ ಮೊಟ್ಟೆಯನ್ನ ಮರಿ ಮಾಡಿಸೋ ಮಿಷನ್ಸ್ ಅಂತ, ನಾವು ಅವು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓಕೆ. ಅದು ನಾವು ಕೊಡ್ತಾ ಇದೀವಿ. ನೆಕ್ಸ್ಟ್ ಗೀಸರ್ಸ್ 2 ಇಯರ್ಸಿಂದ ಕೊಡ್ತಾ ಇದೀವಿ ಸರ್. ಗೀಸರ್ಸ್, ಟ್ಯಾಪ್ ಗೀಸರ್ಸ್? ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಂತ. ಓಕೆ. ಅಲ್ಲಿ 4 ಸೆಕೆಂಡ್ ಒಳಗಡೆ ಬಿಸಿನೀರು ಬರುತ್ತೆ ಸರ್, ಟ್ಯಾಪ್. ಓಕೆ 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 ಓಕೆ. ಆ ಥರದ್ದು ನಾವೀಗ 2 ಇಯರ್ಸಿಂದ ಕೊಡ್ತಾ ಇದೀವಿ. 2 ಇಯರ್ಸಿಂದ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಮ್ಯಾನುಫ್ಯಾಕ್ಚರರ್ ರೀಸೆಲ್ಲರ್ ಸರ್ ನೀವು? ಆಕ್ಚುಲಿ ಸರ್, ಈಗ ಇದು ಸದ್ಯಕ್ಕೆ ನಾವು ರೀಸೆಲ್ಲರ್ ಆಗಿ ಇದ್ದೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ನಮ್ದು ಆಗ್ತಾ ಇದೆ. ಅದಕ್ಕೂ ಮಾಡೋಣ ಅಂತ ಇದ್ದೀರಾ? ಹಾಗೆ ಮಾಡ್ತಿದ್ದೀವಿ ಸರ್, ಅಲ್ಪ ಪ್ಲಾನ್ ಇದೆ. ಸದ್ಯಕ್ಕೆ ರೀಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ರೀಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಕಿಚನ್ ಅಪ್ಲೈನ್ಸಸ್ ಗಳನ್ನ ನೀವು ಯೂಶುವಲಿ ಡೀಲ್ ಮಾಡ್ತಾ ಇರ್ತೀವಿ ಅಲ್ವಾ? ಸೂಪರ್ ಸರ್, ಅದು ಓಕೆ. ಸರ್, ಇವಾಗ ಇಂದಿನ ವಿಡಿಯೋದಲ್ಲಿ, ಇವತ್ತು ವಿಡಿಯೋದಲ್ಲಿ ನಾವು ಏನನ್ನ ನೋಡ್ತಾ ಇದ್ದೀವಿ ಸರ್? ಇವತ್ತಿನ ವಿಡಿಯೋದಲ್ಲಿ ನಮ್ಗೆ ಟ್ಯಾಪ್ ಗೀಸರ್ಸ್ ಅಂತ ಸರ್, ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಂತ. ಇದು ಇನ್ಸ್ಟಂಟ್ ಟ್ಯಾಪ್ ಗೀಸರ್ ಅಲ್ವಾ ಇದು? ಹೌದು ಸರ್, ಹೌದು. ಹೇಳಿ ಸರ್, ಇದ್ರ ಬಗ್ಗೆ ಹೇಳಿ ಸರ್, ಏನು ಮಹತ್ವ ಇದೆ ಇದ್ರ ಬಗ್ಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ನಮ್ಗೆ. ಸರ್, ಇದು ಪ್ರತಿ ಮನೆಗೂ ಜಾಸ್ತಿ ಇಂಪಾರ್ಟೆಂಟ್ ಸರ್, ಜಾಸ್ತಿ ಸಿಂಪಲ್ ಯೂಸು. ಎರಡನೇದು ಟೈಮ್ ಸೇವಿಂಗ್ಸ್ ಇರುತ್ತೆ. ಬರೋ ವಾಟರ್ ಕೂಡ ಹಾಟ್ ವಾಟರ್ ಬರುತ್ತೆ, ಪ್ರತಿ 4 ಸೆಕೆಂಡ್ಗೆ ಸ್ಟಾರ್ಟ್ ಆಗುತ್ತೆ ನಮ್ಗೆ ಹಾಟ್ ವಾಟರ್ ಬರೋದು. ಓಕೆ. ಈ ಥರ ಪ್ರಾಡಕ್ಟ್ ಇದು. ನಮಗೆ ಒಂದೇ ಆಪ್ಷನ್ ಏನಂದ್ರೆ ಸರ್, ನೋಡಿ, ಇದು 360 degrees ರೊಟೇಷನ್ ಸರ್. 360 degree ರೊಟೇಷನ್ ಆಗುತ್ತೆ. 360 degrees ರೊಟೇಷನ್ ನಾವು ಯಾವ ಕಡೆ ಬೇಕಾದ್ರೂ ಕೂಡ ತಿರ್ಸ್ಕೊಂಡು ನೀರನ್ನ ಇಟ್ಕೋಬಹುದು. ಓಕೆ ಓಕೆ. ಎರಡನೇದು ಬಂದು ಇದು ಟ್ಯಾಪ್ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ, ವಾಲ್ಗೆ ಆಗ್ಬೋದು ಇಲ್ವಾ ಸಿಂಕ್ ಆಗ್ಬೋದು, ಯಾವುದೇ ಪ್ಲೇಸ್ ಅಲ್ಲಿ ಆದ್ರೂ ಕನೆಕ್ಟ್ ಮಾಡ್ಕೋಬಹುದು. ಕನೆಕ್ಟ್ ಮಾಡ್ಕೋಬಹುದು. ಕನೆಕ್ಟ್ ಮಾಡ್ಕೋಬಹುದು. ಮೂರನೇದು ಏನಪ್ಪಾ ಅಂದ್ರೆ ಸರ್, ಇದರಲ್ಲಿ 2 ಆಪ್ಷನ್ ಇದೆ. ಏನಂತಾರೆ, ಹಾಟ್ ವಾಟರ್ ಇದರಲ್ಲೇ ಬರುತ್ತೆ, ನಾರ್ಮಲ್ ಟ್ಯಾಪ್ ಇಂದ ಬರೋ ವಾಟರ್ ಇದರಲ್ಲೇ ಬರುತ್ತೆ, ಇದರಲ್ಲೇ ಬರುತ್ತೆ. 2 ಆಪ್ಷನ್ ಇದರಲ್ಲೇ ಇದೆ. ಓಕೆ, ನೋಡಿ, ಈ ಕಡೆ ನಾವು ಈ ಕಡೆ ಹಾಟ್ ವಾಟರ್ ಅಂತ ಸಿಂಬಲ್ ಇರುತ್ತೆ, ಇಲ್ಲಿ ಕೋಲ್ಡ್ ವಾಟರ್ ಅಂತ ಸಿಂಬಲ್ ಇರುತ್ತೆ. ಇದೀ ಕಡೆ ನಾವು ಈ ಕಡೆ ಲೆಫ್ಟ್ ಕಡೆ ತಿರ್ಸಿದ್ರೆ ಹಾಟ್ ವಾಟರ್ ಬರುತ್ತೆ, ಈಗ ಸೆಂಟರ್ಗೆ ಆಫ್ ಬರುತ್ತೆ ಸರ್. ಇದು ಈ ಕಡೆ ತಿರ್ಸಿದ್ರೆ ನಾರ್ಮಲ್ ವಾಟರ್. ಓಕೆ, ಡೆಮೋದಲ್ಲಿ ತೋರಿಸೋಣ ಅದನ್ನ, ಕಂಪ್ಲೀಟ್ ಆಗಿ ತೋರಿಸ್ಬಿಡೋಣ ನಾವು. ಓಕೆ ಸರ್, ಇವಾಗ ಇದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಯಾವ್ಯಾವ ಪ್ಲೇಸಸ್ ಅಲ್ಲಿ ಯೂಸ್ ಮಾಡಬಹುದು ಇದನ್ನ? ಸರ್, ಈಗ ಇದು ಸಿಂಕ್ ಅಲ್ಲಿ ಪಾತ್ರೆದೊಳಗೆ ಯೂಸ್ ಮಾಡ್ಕೋಬಹುದು. ಓಕೆ. ಎರಡನೇದು ಬಂದು ಹ್ಯಾಂಡ್ ವಾಶ್ ಆಗ್ಬೋದು, ಈ ತರ ಯೂಸ್ ಮಾಡ್ಕೋಬಹುದು. ಮೂರನೇದು ಬಂದು ನಮಗೆ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಸ್ ಅಲ್ಲಿ ಕೂಡ ಬಾತ್ರೂಮ್ ಅಲ್ಲಿ ಫಿಟ್ ಮಾಡ್ಬೋದು, ಇದನ್ನ ಫಿಟ್ ಮಾಡಿ ಯೂಸ್ ಮಾಡ್ಕೋಬಹುದು ಸರ್. ಓಕೆ ಓಕೆ ಓಕೆ. ಈಗ ಆಲ್ರೆಡಿ ಸರ್ ನಮ್ಮ ಕರ್ನಾಟಕ ಮಾತ್ರ 14,000 ಪೀಸ್ ಮೇಲೆ ಹೋಗಿದೆ. ಓಕೆ, 14,000 ಪೀಸ್. 14,000 ಪೀಸ್ ಮೇಲೆ ಹೋಗಿದೆ. ಎಲ್ಲಾನು ಕೂಡ ಬಾತ್ರೂಮ್ಸ್ ಆಗ್ಬೋದು, ಸಿಂಕ್ಸ್ ಆಗ್ಬೋದು, ಪಾತ್ರೆ ತೊಳಿಕ್ ಆಗ್ಬೋದು, ಈ ತರ ಹ್ಯಾಂಡ್ ವಾಶ್ ಆಗ್ಬೋದು, ಈ ಝೋನ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಮಾಡ್ತಾ ಇದ್ದಾರೆ ಸರ್. ಇವಾಗ ಇದರದ ಗ್ಯಾರಂಟಿ ವಾರಂಟಿ ಪ್ರತಿ ಉಳಿದ ವಿಚಾರ ಮಾತಾಡಕ್ಕಿಂತ ಮುಂಚೆ ನೀವ್ಯಾಕೆ ನಮ್ಗೆ ಒಂದು ಡೆಮೋ ಕೊಟ್ಬಿಡ್ಬಾರ್ದು, ಯಾವ ರೀತಿ ಯೂಸ್ ಆಗುತ್ತೆ, ಹೇಗೆ 4 ಸೆಕೆಂಡ್ ಅಲ್ಲಿ ಬಿಸಿನೀರು ಬರುತ್ತೆ, ಅಂಡ್ ಇದನ್ನ ನಿಮ್ಮ ಮನೆಯಲ್ಲಿ ಎಲ್ಲಿ ಫಿಟ್ ಮಾಡಿದ್ದೀರಾ, ಯಾವ ರೀತಿ ಯೂಸ್ ಮಾಡ್ಬೇಕು, ಅಂಡ್ ಬೇರೆ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಯಾವ ರೀತಿ ಫಿಟ್ ಮಾಡಬಹುದು, ಒಂದು ಡೆಮೋ ಕೊಟ್ಬಿಡ್ತೀರಾ ನಮ್ಗೆ? ಕೊಡ್ತೀರಲ್ವಾ? ಸೊ ವೀಕ್ಷಕರೇ,
ಕ್ವಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಗೆ ವಿಡಿಯೋ ಕೂಡ ತುಂಬ ಕ್ವಿಕ್ ಆಗಿ ಕೊಡ್ತೀವಿ ನಾವು. ಇಂಟ್ರೋ ಕೂಡ ಕ್ವಿಕ್ ಆಗಿ ಕೊಟ್ಟಿದ್ದೀವಿ. ಸೊ ಇವಾಗ ಕ್ವಿಕ್ ಆಗಿ 4 ಸೆಕೆಂಡಲ್ಲಿ ಅದು ಹೆಂಗೆ ನೀರು ಬಂದ್ಬಿಡುತ್ತೆ ಪ್ರತಿಯೊಂದನ್ನು ಕೂಡ ಒಂದು ಡೆಮೋ ಮೂಲಕ ತಿಳ್ಕೊಳ್ಳೋಣ ವೀಕ್ಷಕರೇ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ಇವಾಗ ಡೆಮೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಓವರ್ವ್ಯೂ ಕೊಟ್ಬಿಡಿ ಸರ್, ಈ ಪ್ರಾಡಕ್ಟ್ ಯಾವ ಥರ ಇದೆ, ಓಕೆ ಏನೇನು ಇರುತ್ತೆ ಇದರಲ್ಲಿ ಸ್ವಲ್ಪ ತಿಳಿಸ್ಕೊಡಿ ನಮಗೆ ಇದ್ರ ಬಗ್ಗೆ. ಸರ್ ಇದೇನಿಲ್ಲ ಸರ್, ತುಂಬ ಸಿಂಪಲ್ಲು. ಇದು ನಾವು ಈಗ ಇದರಲ್ಲಿ ಡಬಲ್ ಆಪ್ಷನ್ ಸರ್, ಕೋಲ್ಡ್ ವಾಟರ್ ಹಾಟ್ ವಾಟರ್ ಅನ್ನು ನೋಡಿ ಸಿಂಬಲ್ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಹೌದು, ಇದೇನಿಲ್ಲ, ಈಗ ನಾನು ಆಲ್ರೆಡಿ ಕೋಲ್ಡ್ ವಾಟರ್ ಕಡೆ ಇಟ್ಟಿದ್ದೇನೆ ಟ್ಯಾಪನ್ನ, ನೋಡಿ ಸೆಂಟ್ರಿಗೆ ಬಂದರೆ ಇದು ಆಫ್ ಆಗುತ್ತೆ, ಟಕ್ ಅಂತ ಸೌಂಡ್ ಬಂತು. ಹಾಂ, ಟಕ್ ಅಂತ ಸೌಂಡ್ ಬರುತ್ತೆ. ಮತ್ತೆ ಈ ಕಡೆ ಬಂದರೆ ಹಾಟ್ ವಾಟರ್ ಈ ಥರ, ಇದು ನೋಡಿ ಈ ಥರ ನಾವು ಯಾವ್ದಾರ ತಿರ್ಸ್ಕೋಬೋದು ಇದನ್ನು. ಓಕೆ, 360 ಡಿಗ್ರೀಸು. ಎರಡನೇದು ಇದು ನೋಡಿ ಈ ಥರ, ಇದು ಆಫು, ಈ ಕಡೆ ಕೋಲ್ಡ್ ವಾಟರ್ ಅಂದರೆ ನಾರ್ಮಲ್ ಟ್ಯಾಪಿನ ವಾಟರು, ಈ ಕಡೆ ಬಂದು ಹಾಟ್ ವಾಟರ್ ಸರ್. ಓಕೆ, ಈ ಥರ ಕೇವಲ 4 ಸೆಕೆಂಡ್ಸಲ್ಲಿ ಇದರಿಂದ ಹಾಟ್ ವಾಟರ್ ಬರೋ ಆಪ್ಷನ್ ಇದೆ. ಬರುತ್ತೆ. ಇದು ಇದೇನು ಮಟೀರಿಯಲ್ ಇದು ಸರ್? ಇದು ಸ್ಟೀಲ್ ಬರುತ್ತೆ. ಇದು ಎಸ್ ಎಸ್ ಐ ಇದು? ಹಾಂ, ಎಸ್ ಎಸ್ ಸರ್. ಹೌದು. ಇದೆಲ್ಲ ಪ್ಲಾಸ್ಟಿಕ್ ಅಲ್ವಾ ಸರ್? ಇದೆಲ್ಲ ABS ಪ್ಲಾಸ್ಟಿಕ್ ಅಂತ. ABS ಪ್ಲಾಸ್ಟಿಕ್? ಹಾಂ, ABS ಪ್ಲಾಸ್ಟಿಕ್ ಅಂತ. ಹೆವಿ ಬರುತ್ತೆ ಸರ್ ಇದು, ಮೇಲಿಂದ ಕೆಳಗೆ ಬಿದ್ದರೂ ಒಡೆಯೋ ಚಾನ್ಸ್ ಇರಲ್ಲ, ಅಂದರೆ ಹೆವಿ. ಇದೆಲ್ಲ ಜರ್ಮನ್ ಟೆಕ್ನಾಲಜಿ ಸರ್, ಇದು ಪ್ರಾಡಕ್ಟ್ ಬಂದು ಜರ್ಮನ್ ಟೆಕ್ನಾಲಜಿ. ಹಾಂ, ಜರ್ಮನ್ ಟೆಕ್ನಾಲಜಿ. ಬಿಸಿ ನೀರನ್ನು ತಡೆಯುತ್ತಾ ಇದು? ಹೌದು ಸರ್, ಬಿಸಿ ನೀರು ತಡೆಯುತ್ತಾ? ಹೌದು ಸರ್. ಮೆಲ್ಟ್ ಆಗಲ್ಲ ತಾನೇ ಇದು? ಇದು ಮೆಲ್ಟ್ ಆಗಲ್ಲ ಸರ್, ಸಾಧ್ಯನೇ ಇಲ್ಲ ಅಂತ ಹೇಳಿ. ಸಾಧ್ಯನೇ ಇಲ್ಲ ಸರ್. ಇದು ABS ಪ್ಲಾಸ್ಟಿಕ್ ಅಂತ. ಬೇಸ್ ಹೇಳಿ, ಬೇಸ್ ಯಾವ ಥರ ಬರ್ತಾ ಇದೆ ಇಲ್ಲಿ ಸರ್? ಬೇಸ್ ಕೂಡ ಎಲ್ಲ ಟೋಟಲ್ ಆಗಿ ಇದೆಲ್ಲ ABS ಪ್ಲಾಸ್ಟಿಕ್ ಅಲ್ಲೇ ಬರುತ್ತೆ ಸರ್. ಓಕೆ, ಇದು ABS ಪ್ಲಾಸ್ಟಿಕ್. ಹಾಂ, ಇದು ಕೂಡ ABS ಪ್ಲಾಸ್ಟಿಕ್ ಬರುತ್ತೆ. ಲಾಕಿಂಗ್ ಮೆಕಾನಿಸಮ್ ಬರ್ತಾ ಇದೆ ಅಲ್ವಾ ಇಲ್ಲಿ? ಹೌದು ಸರ್, ಇದು ಲಾಕಿಂಗ್ ಮೆಕಾನಿಸಮ್ ಅಂದ್ರೆ ಸುಮ್ಮನೆ ಥ್ರೆಡ್ ಇಂದ ಅಷ್ಟೇ. ಥ್ರೆಡಿಂಗ್ ಲಾಕಿಂಗ್ ಆಗುತ್ತೆ. ಇದು ಎಕ್ಸ್ಟ್ರಾ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ವಾಲ್ಗೆ ಫಿಟ್ ಮಾಡ್ಕೋಬೇಕಾಗುತ್ತೆ. ಓಕೆ 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 ಓಕೆ. ಈ ತರ ಇದು. ಆಮೇಲೆ ವೈರ್ ಎಷ್ಟು ಉದ್ದ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ವೈರು ಈಗ ಕೆಲವು 1 ಮೀಟರ್ ಇದೆ, ಕೆಲವು 1.5 ಮೀಟರ್ ಇದೆ. ಈಗ ಸದ್ಯಕ್ಕೆ ಕೇಳಿದವರಿಗೆ 1.5 ಕೊಡ್ತಿದ್ದೇವೆ. ಎಕ್ಸ್ಟ್ರಾ ಮೀಟರ್ ಬೇಕು ಅಂದ್ರೆ ಇಲ್ಲ, 1 ಮೀಟರ್ ಸಿಗುತ್ತೆ ಸರ್. ಸ್ಟ್ಯಾಂಡರ್ಡ್ ಕಂಪನಿ ಸೈಡ್ ನಿಂದ 1 ಮೀಟರ್ ಸಿಗುತ್ತೆ. ಓಕೆ, ಅದು 2 ಪಿನ್ ಮಾತ್ರ ಇದೆ ಅಂದ್ರೆ ನಾರ್ಮಲ್ ಕರೆಂಟ್ ಅಲ್ಲಿ ಯೂಸ್ ಮಾಡಬಹುದು ಅಲ್ವಾ? ಹೌದು ಸರ್, ನಾರ್ಮಲ್ ಕರೆಂಟ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇದೇನು ಜರ್ಮನ್ ಟೆಕ್ನಾಲಜಿ ಸರ್, ಪಿನ್ ಬಂದು ಇದು 3 ಪಿನ್ಸ್ ಆದ್ರೆ ಹಾಕೋಬಹುದು, 2 ಪಿನ್ ಆದ್ರೆ ಹಾಕೋಬಹುದು, ಎರಡು ತರ ಹಾಕಬಹುದು. ಎರಡು ತರ ಯೂಸ್ ಮಾಡ್ಕೋಬಹುದು, ಅದು ಕಸ್ಟಮರ್ ಚಾಯ್ಸ್ ಇರುತ್ತೆ. ಓಕೆ, ಅಲ್ಲ ಇದನ್ನ ರನ್ ಮಾಡೋದಕ್ಕೆ AHA ಬೇಕು, ಆ ತರ ಏನಾದ್ರು ಇದೆಯಾ? ಈ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ, ಆ ಪಿನ್ಗೂ ಕೂಡ ಹಾಕಿ ಯೂಸ್ ಮಾಡ್ಬೋದು ಸರ್? ಇಲ್ಲ, ಇದು ಮೊಬೈಲ್ ಚಾರ್ಜಿಂಗ್ ಪಿನ್ಗೆ ಆಗೋದಿಲ್ಲ. ಇದೇನಿದ್ರು ಕೂಡ 16 amp ಸಾಕೆಟ್ ಸರ್. 16 amp ಸಾಕೆಟ್? 16 amp ಸಾಕೆಟ್, ಇಲ್ಲ ಅಂತಂದ್ರೆ ಏಜ್ ಕನೆಕ್ಷನ್ ಬರುತ್ತೆ, ಅದಾಗ್ಬೋದು. ಓಕೆ, ಇಲ್ಲ 1.5 square mm ವೈರಿಂಗ್ ಇರಬೇಕು. 1.5 square mm ವೈರಿಂಗ್ ಅಲ್ಲಿ ಆರಾಮಾಗಿ ನಡೆಯುತ್ತೆ ಸರ್, ರನ್ ಮಾಡಬಹುದು. ಯೂಶುವಲಿ ಕಿಚನ್ ಅಲ್ಲಿ ಬಾತ್ರೂಮ್ ಅಲ್ಲಿ ಇದ್ದೇ ಇರುತ್ತೆ ಈ ತರ ಇರುತ್ತೆ ಸರ್, ಕಂಪಲ್ಸರಿ ಇರುತ್ತೆ. ಇಲ್ಲ ಅಂದ್ರೆ ಕೂಡ ಸಿಂಪಲ್ ಆಗಿ ನಾನು ಒಂದು ಬಾಕ್ಸ್ ತೋರಿಸಿ ನಿಮಗೆ, ಅಂತ ಬಾಕ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ, ಮಾಡಬಹುದಲ್ವಾ? ಈಗ ಈ ಪ್ರಾಡಕ್ಟ್ ಅನ್ನ ಯಾವ ತರ ಫಿಟ್ ಮಾಡೋದು ವಾಲ್ಗೆ, ವಾಲ್ಗೆ ಫಿಟ್ ಮಾಡ್ಬೇಕಾದ್ರೆ ಏನೇನು ಬೇಕಾಗುತ್ತೆ ಅಂತಂದ್ರೆ, ಓಕೆ ನೋಡಿ ಸರ್, ಇದು ಬ್ರಾಸಿನ್ ಎಲ್ಬೋ ಅಂತ, ಈ ಎಲ್ಬೋ ಒಂದು ಬೇಕಾಗುತ್ತೆ, ಮತ್ತೆ ಈ ಥ್ರೆಡ್ ಒಂದು ಬೇಕಾಗುತ್ತೆ. ಎಂಟಿ ಅಂತಾರೆ ಇದನ್ನ. ಏನಂತಾರೆ? ಎಂಟಿ, ಎಂಟಿ ಅಂತ ಹೇಳ್ತಾರೆ. 3x4 ಎಂಟಿ ಅದೊಂದು. ಈ ಪೈಪ್ ಪೀಸ್ ಒಂದು ಬೇಕಾಗುತ್ತೆ, ಪೈಪ್ ಪೀಸ್ ಒಂದು ಬೇಕಾಗುತ್ತೆ. ಇದು ಕೂಡ ಅಡಿಷನಲ್ ಆಗಿ ಬೇಕು ಅಂದ್ರೆ ಕಸ್ಟಮರ್ ಗೆ ಸೆಪರೇಟ್ ಆಗಿ ನಾವು ಕೊಡ್ತೀವಿ ಸರ್. ಅದು ಓಕೆ, ಕನೆಕ್ಟ್ ಮಾಡಿ ತೋರಿಸಿ. ಅದು ಇದನ್ನ ನೋಡಿ ಸರ್, ಫಸ್ಟ್ ಏನು ಅಂತಂದ್ರೆ ಎಂಟಿ ಒಳಗಡೆ ಪೀಸ್ ಹಾಕ್ಬೇಕು. ಎಂಟಿ ಒಳಗಡೆ ಈ ಪೀಸ್ ಅನ್ನ ಹಾಕೋಬೇಕಾಗುತ್ತೆ. ಓಕೆ, ಈ ಪೀಸ್ ಅನ್ನ ಈ ತರ ಹಾಕೊಂಡು ಈ ಎಲ್ಬೋ ಅನ್ನ ಇದು ಫಿಟ್ ಮಾಡ್ಬೋದು ಸರ್. ಫಸ್ಟ್ ಇದಕ್ಕೆ ಈ ಎಲ್ಬೋ ಅನ್ನ ಇದಕ್ಕೆ ತಗೋಬೇಕು. ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಒಂದೊಂದ್ಸಲ ಫಿಟ್ ಆಗುತ್ತಿದ್ದು ಇದನ್ನ ಎಲ್ಬೋ ಅನ್ನ ಇದಕ್ಕೆ ತಗೊಂಡು ಈ ತರ ಫಿಟ್ ಮಾಡ್ಕೊಂಡು ನೀಟಾಗಿ ಟೈಟ್ ಆಗಿ. ಓಕೆ, ಮತ್ತೆ ಇದಕ್ಕೆ ಇದು ಈ ಪೈಪ್ ಸರ್. ಹೌದು, ಇದನ್ನ ನಾವು ಗೋಡೆ ಫಿಟ್ ಮಾಡ್ಕೋಬೇಕು. ಇದನ್ನ ಗೋಡೆ ಫಿಟ್ ಮಾಡ್ಕೊಂಡು ನೋಡಿ ಈ ತರ ಈಗ ಇಲ್ಲಿ ಗಮ್ ಹಾಕೊಂಡು ಹಸ್ಬಿಟ್ರೆ ಆಗುತ್ತೆ ಸರ್. ಅಷ್ಟೇ ಫಿಟ್ಟಿಂಗ್ ಇದೆ, ಇಷ್ಟೇ ಬರುತ್ತೆ ಸರ್ ಫಿಟ್ಟಿಂಗ್. ಇಷ್ಟ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೆ ಫಿಟ್ ಮಾಡ್ಕೊಬಹುದು. ಹೌದು ಸರ್. ಸೊ ಇದಕ್ಕೆ UPVC ಗಮ್ಮು, ಟಪ್ಲನ್ ಟೇಪ್ ಹಾಕೊಂಡ್ರೆ ಆಯ್ತು. ಟಪ್ಲನ್ ಟೇಪ್ ಗಮ್ ಹಾಕೊಂಡ್ರೆ ಎರಡು ಹಾಕೊಂಡ್ರೆ ಸರ್ ಹೋಗುತ್ತೆ ಸರ್, ನೀಟ್ ಆಗಿರುತ್ತೆ. ವೀಕ್ಷಕರು, ಇದೊಳಗಡೆ ಟಪ್ಲನ್ ಟೇಪ್ ಹಾಕಿ ಅಂಡ್ PVC ಗಮ್ ಅನ್ನ ಇಲ್ಲಿ ಯೂಸ್ ಮಾಡಿ, UPVC ಗಮ್ ಅನ್ನ ಯೂಸ್ ಮಾಡಿ, ಅವಾಗ ಅದು ನೀಟಾಗಿ ಫಿಕ್ಸ್ ಆಗುತ್ತೆ. ತುಂಬಾ ಅಂತ ದೊಡ್ಡ ಹರಸಾಸ ಏನಿಲ್ಲ, ಈಸಿಯಾಗಿ ಯಾರು ಬೇಕಾದ್ರೂ ಇದನ್ನ ಮಾಡಬಹುದು ಅಲ್ವಾ? ಮಾಡ್ಕೋಬಹುದು ಸರ್. ಎರಡನೇದು ತಣ್ಣೀರು ಬಿಸಿ ಎರಡು ಬರೋ ಚಾನ್ಸ್. ನಮ್ಗೆ ಇನ್ನು ಬೇರೆ ನಲ್ಲಿ ಎತ್ತರ ಕೆಲಸ ಇರಲ್ಲ ಸರ್, ಹಳೆನಲ್ಲಿ ಮತ್ತೆ ಹಾಕೋಬೇಕನ್ನ ಕೆಲಸ ಇರಲ್ಲ. ತಣ್ಣೀರು ಇದ್ರಲ್ಲಿ, ಬಿಸಿನೀರು ಇದ್ರಲ್ಲಿ, ಒಂದರಲ್ಲೇ ಬಂದ್ಬಿಡುತ್ತೆ. ಡಬಲ್ ಟ್ಯಾಪ್ ಆಗಿದೆ ಸರ್. ಓಕೆ ಓಕೆ ಓಕೆ. ಆ ತರ ಫಿಟ್ ಮಾಡ ತೋರಿಸ್ತೀರಾ ನಮಗೆ? ಹೌದು ಸರ್, ನೋಡಿ ಈಗ ನಾವಾಗ್ಲಿ ತೋರಿಸಿದ್ನಲ್ವಾ, ಈ ಪೀಸು ಇದು ಇದು ಬಂದು ಈಗ ನಾವು ಫಸ್ಟ್ ಇದನ್ನ ಗೋಡೆ ಫಿಟ್ ಮಾಡ್ಕೊಂಡು ಮಾಡಿ ಮಾಡಿ ಈಗ ಹಳೆನಲ್ಲಿ ಯಾವ್ದಾದ್ರು ಇರುತ್ತೆ ಇವೆಲ್ಲ ಟ್ಯಾಪ್ಸ್ ಎಲ್ಲ ಇದ್ರಲ್ಲಿ ತೆಗೆದಾಕ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಎಂಟಿ ಫಿಟ್ ಮಾಡ್ಬಿಡೋದು. ಎಂಟಿ ಅನ್ನ ಇದಕ್ಕೆ ಫಿಟ್ ಮಾಡ್ಕೋಬೇಕು ಸರ್. ಸ್ವಲ್ಪ ಟೆಪ್ಲನ್ ಟೇಪ್ ಹಾಕೊಂಡ್ರೆ ಟೈಟ್ ಆಗಿ ಬರುತ್ತೆ, ಲೀಕೇಜ್ ಬರೋದಿಲ್ಲ. ಓಕೆ, ಈ ತರ ಫಿಟ್ ಮಾಡ್ಕೊಂಡಿದ್ದೀನ. ಇದಕ್ಕೆ ಗಮ್ ಹಾಕೋಬೇಕು ಪೈಪ್ಗೆ ಗಮ್. ಓಕೆ, ಇದನ್ನ ತಗೊಂಡೋಗಿ ಈ ತರ ಫಿಟ್ ಮಾಡ್ಕೊಳ್ಳೋದು ಸರ್. ಇಷ್ಟೇ ಅಲ್ವಾ? ಇಷ್ಟೇ ಸರ್ ಫಿಟ್ಟಿಂಗ್. ಸೂಪರ್ ಮುಗಿದೆ. ಇಷ್ಟೇ ಬರುತ್ತೆ. ಓಕೆ, ನೋಡಿ ಇದನ್ನ ನಾವು ಯಾವ ಕಡೆ ಬೇಕಾದ್ರೆ ಈ ತರ ಟರ್ನ್ ಮಾಡ್ಕೊಂಡು ಟರ್ನ್ ಮಾಡ್ಕೋಬಹುದು ಸರ್. ಇಷ್ಟೇ, ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಗೋಯ್ತು ನೋಡಿದ್ರೆ ವೀಕ್ಷಕರೇ, ತುಂಬಾ ಸಿಂಪಲ್.
ಆ್ಯಂಡ್ ಇದು ಒಂದು ಬೆಂಡ್ ಬೇಕಾಗುತ್ತೆ ನಿಮಗೆ, ಅಷ್ಟೇ ಒಂದು ಚಿಕ್ಕದಾದ ಪೈಪ್ ಪೀಸ್ ಬೇಕಾಗುತ್ತೆ. ಸೊ ಯಾರು ಬೇಕಾದರೂ ಮಾಡ್ಕೊಬೋದು. ಹಳೆ ಇರುವಂಥ ನಲ್ಲಿಗೆ ಇದನ್ನು ಫಿಟ್ ಮಾಡ್ಬೋದು. ಮುಕ್ಕಾಲು ಇಂಚ್ ಅಲ್ವಾ ಸರ್ ಇವೆಲ್ಲದು? ಹೌದು ಸರ್, 3x4 3x4 ಮುಕ್ಕಾಲು ಇಂಚು. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ ಬಿಸಿನೀರನ್ನು ಪಡಿಬೋದು. ಸರ್ ಆಲ್ರೆಡಿ ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಇದು ನೀವು ಮಾಡಿಟ್ಟಿರೋ ಡೆಮೋಗೋಸ್ಕರ ಮಾಡಿಟ್ಟಿರೋದಲ್ವಾ ಇದು? ಹೌದು ಸರ್, ಇದರಲ್ಲಿ ನೋಡಿ ಈಗ ಸದ್ಯಕ್ಕೆ ನಾನು ವೈರ್ ಕನೆಕ್ಷನ್ ಮಾಡಿಲ್ಲ. ವಾಟರು ಬರ್ತಿದೆ, ಇದು ನಾರ್ಮಲ್ ವಾಟರ್ ಸರ್, ಸಾರಿ ವಾಟರು, ಇದು ನಾರ್ಮಲ್ ವಾಟರು. ನಿಮಗೆ ಡೈರೆಕ್ಟ್ ಕರೆಂಟ್ಗೆ ಹಾಕಿ ತೋರಿಸ್ಕೊಡ್ತೀನಿ ಸರ್. ಹಾಂ, ಇವಾಗ ಕರೆಂಟ್ಗೆ ಹಾಕ್ಬಿಡೋದಲ್ವಾ ಇವಾಗ? ಹಾಕೋಣ ಸರ್. ಸರ್ ಈಗ ಈ ಥರ 6 amp ಸಾಕೆಟ್ ಇರುತ್ತೆ, ಇಲ್ಲಾಂದ್ರೆ ಏಜ್ ಕನೆಕ್ಷನ್ಸ್ ಇರುತ್ತೆ. ಓಕೆ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಈ ಪ್ಲಗನ್ ತಗೊಂಡೋಗಿ ಇದಕ್ಕೆ ಹಾಕ್ಕೊಳ್ಳೋದು, ಇದನ್ನು ಆನ್ ಮಾಡೋದು. ಇದನ್ನು ಆನ್ ಮಾಡಿಬಿಟ್ಟು ನಂತರ ನೋಡ್ಕೊಳ್ಳಿ, ಈಗ ನೀರು ಈಗ ಆನ್ ಮಾಡಿದಾಗ ಲೈಟ್ ಗೇಟ್ ಇಂಡಿಕೇಶನ್ ಏನು ಬರಲ್ಲ ಅಲ್ಲ ಸರ್? ಈ ಗೀಸರಲ್ಲಿ ಬರಲ್ಲ ಸರ್, ಲೈಟ್ ಇಂಡಿಕೇಶನ್ಸ್ ಬರಲ್ಲ. ಏನಿದ್ರು ನಮಗೆ ಗೀಸರ್ ಆನ್ ಆದಾಗ ಮಾತ್ರ ಲೈಟ್ ಇಂಡಿಕೇಶನ್ ಬರುತ್ತೆ. ಓಕೆ, ಈಗ ನೋಡಿ ಇದು ಬಂದು ನಮಗೆ ತಣ್ಣೀರು, ನಾರ್ಮಲ್ ವಾಟರ್. ಇದು ನಾರ್ಮಲ್, ಒಂದು ನಿಮಿಷ ಸರ್. ಓಕೆ, ನಾರ್ಮಲ್ ವಾಟರ್ ಬರ್ತಾ ಇದೆ. ಈಗ ನೋಡಿ ಇದು ಹಾಟ್ ವಾಟರ್ ಸರ್. ಫುಲ್ ಯಾವಾಗಾದ್ರೆ ಹಾಟ್ ವಾಟರ್ ಫುಲ್ ಬಿಟ್ಬಿಡ್ಬೋದಾ ಇಲ್ಲಿ? ಹೌದು ಸರ್, ಫುಲ್ ಬಿಟ್ಕೋಬೋದು. ಓಕೆ, ಈ ತರ ನೋಡಿ ಈಗ ಟೆಂಪರೇಚರ್ ಇದಾಗ್ತಾ ಇದೆ. ಓ, ಇಲ್ಲಿ ಬರುತ್ತಾ ಇಲ್ಲಿ? ಹೌದು ಸರ್, ನಮಗೆ ನೀರು ಯಾವ ಟೆಂಪರೇಚರ್ ಬರ್ತಿದೆ ಅಂತ ನಾನು ಇದ್ರಲ್ಲಿ ತೋರಿಸ್ಕೊಡುತ್ತೆ. ಓ, ಇಲ್ಲ ಇಲ್ಲೇ ಬಂದ್ಬಿಡುತ್ತೆ. ಹೌದು ಸರ್, ಇದರಲ್ಲೇ ಬರುತ್ತೆ. 39-40 ಇದೆ, 40 ಇದೆ, 42-43. ಇದರ ನಮ್ಮ ನೀರಿನ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ, ಬೆಳೀತಾ ಹೋಗ್ತಾ ಇರುತ್ತೆ ಸರ್ ಟೆಂಪರೇಚರು. ಸೊ ಇದು ಇಲ್ಲಿವರೆಗೆ ಹೋಗುತ್ತೆ, ಕಟ್ ಆಫ್ ಏನಾದರೂ ಆಗುತ್ತಾ ಸರ್? ಸರ್, 70-75 ವರೆಗೂ ಹೋಗ್ತೀವಿ ಸರ್ ಟೆಂಪರೇಚರ್. ಹಾಂ ಹಾಂ ಹಾಂ, ಆ ಥರ. ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಲ್ಲ ಅಷ್ಟೇ. ಓ, ಆಲ್ರೆಡಿ ಬಿಸಿ ಆಯ್ತಲ್ಲ ಸರ್? ಹೌದು ಸರ್, ಕೇವಲ 4 seconds. 4 seconds ಬಿಸಿ ಆಗುತ್ತೆ. ವೀಕ್ಷಕರೇ, ತುಂಬ ಬಿಸಿ ಇರುತ್ತೆ, ನೋಡ್ಕೊಂಡು ಮುಟ್ಟಿ ಕೈ ಹಾಕಿ. ಯಾಕಂತಂದ್ರೆ ಈಗ ನನ್ನ ಕೈಯಲ್ಲಿ ಮುಟ್ಟಕ್ಕೂ ಆಗ್ತಾ ಇಲ್ಲ. ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ, ಬೇಕಾದ್ರೆ ಹೊಗೆ ಎಲ್ಲ ಬರ್ತಾ ಇರುತ್ತೆ ಇಲ್ಲಿ ನೋಡಿ. ಇಲ್ಲಿ ನನ್ನ ಕೈಯಲ್ಲಿ ಅಷ್ಟೊಂದು ಮುಟ್ಟಕ್ಕೂ ಆಗಲ್ಲ, ಅಷ್ಟೊಂದು ಬಿಸಿ ಬರ್ತಾ ಇದೆ. ಓ, ತುಂಬಾ ಬಿಸಿ ಬರುತ್ತೆ ಸರ್? ತುಂಬಾ ಬಿಸಿ ಬರುತ್ತೆ ಸರ್. ನಮ್ಗೆ ಇನ್ಸ್ಟೆಂಟ್ ಸರ್ ಟೈಮ್ ಸೇವ್ ಆಗುತ್ತೆ. ವಾಟರ್ ಬರೋ ಪ್ರತಿ ಚುಕ್ಕೆ ಕೂಡ ಬಿಸಿ ಇರೋ ಕಾರಣ ಅದು ಕೂಡ ವೇಸ್ಟ್ ಆಗುತ್ತೆ, ನೀರು ಕೂಡ ಸೇವ್ ಆಗುತ್ತೆ. ಓಕೆ, ಮೂರನೇ ಟೈಮ್ ಸೇವಿಂಗ್ ಕೂಡ ಇದೆ ಸರ್. ಟೈಮ್ ಸೇವ್ ಕೂಡ ಆಗುತ್ತೆ ಅಲ್ವಾ ಸರ್? ಸೊ ಇದು ನಾವು ನೀರನ್ನ ಜಾಸ್ತಿ ಮಾಡಬೇಕು, ಕಮ್ಮಿ ಮಾಡಬೇಕು, ಏನೂ ಇಲ್ಲ? ಏನಿಲ್ಲ ಸರ್, ನಮಗೆ ಡಿಪೆಂಡ್ ಆನ್ ವಾಟರ್ ಪ್ರೆಷರ್, ನಮ್ಮ ಸಿಂಟೆಕ್ಸ್ ಏನು ಬರುತ್ತೋ ಅದರಲ್ಲಿ ಇದರಲ್ಲಿ ಕಡಿಮೆ ಕೂಡ ಮಾಡ್ಕೋಬಹುದು. ನೋಡಿ, ನೀರಾದ್ರೆ ನಮಗೆ ಕಡಿಮೆ ಬೇಕಾದ್ರೆ, ಕಮ್ಮಿ ಬೇಕಾದ್ರೆ ಮಾಡ್ಬೋದು, ಮಾಡ್ಕೋಬಹುದು. ಹಾಂ, ಮ್ಯಾಕ್ಸ್ ಅಂದ್ರೆ ಎಷ್ಟೇ ಅಲ್ವಾ ಇದು? ಹಾಂ ಸರ್, ಹೌದು ಸರ್. ಇದಕ್ಕೆ ತುಂಬಾ ಆಗೋಯ್ತಲ್ಲ ಸರ್, ಆರಾಮಾಗಿ ನೋಡಿ ಬಕೆಟ್ ತುಂಬ್ಕೊಂತ ಇದೆ ವೀಕ್ಷಕರ ನೋಡ್ಬೋದು. ಆ್ಯಂಡ್ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಹೊಗೆ ಕೂಡ ಬರ್ತಾ ಇದೆ ಕಂಪ್ಲೀಟ್ ಆಗಿ. ಆ್ಯಂಡ್ ಇವಾಗ ಇನ್ನೂ ಜಾಸ್ತಿ ಬಿಸಿ ಆಗಿದೆ, ಯಾಕಂತಂದ್ರೆ 66°C ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಇದು. 75 ವರೆಗೂ ಬರುತ್ತೆ ಸರ್. ಅಂದ್ರೆ ನಮಗೆ ಒಂದು ಬಕೆಟ್ ನೀರಿಗೆ ಎರಡು ಬಕೆಟ್ ನೀರು ಮಿಕ್ಸ್ ಮಾಡ್ಬೇಕು ಸರ್, 75°C ನೀರು ತಗೊಂಡ್ರೆ. ಓಕೆ, ಆ ತರ. ಇಲ್ಲ, 75 ಆದ್ಮೇಲೆ 75 ಅಲ್ಲೇ ನಿಂತೋಗ್ಬಿಡುತ್ತೆ ಸರ್, ಇನ್ ಮುಂದಕ್ಕೆ ಹೋಗಲ್ಲ. ಆಟೋಮೆಟಿಕ್ ಕಟ್ ಆಫ್ ಆಗುತ್ತಾ? ಆಟೋಮೆಟಿಕ್ ಕಟ್ ಆಫ್ ಅನ್ನೋದಕ್ಕೆ ಅಂದ್ರೆ ಅಷ್ಟು ಮುಂಚೆ ಹೀಟ್ ಆಗಲ್ಲ ಸರ್. ಅದಕ್ಕಿಂತ ಮುಂಚೆ ಹೀಟ್ ಆಗಲ್ಲ, ಅಷ್ಟು ಮುಂಚೆ ಹೀಟ್ ಆಗಲ್ಲ. ಮತ್ತೆ ಇದು ಎರಡನೇ ಏನಪ್ಪ, ಶಾಕ್ ಪ್ರೂಫ್ ಇರುತ್ತೆ ಸರ್ ಇದು. ಓಕೆ, ನಮಗೆ ಶಾಕ್ ಬರೋ ಚಾನ್ಸ್ ಇರಲ್ಲ ಇದರಲ್ಲಿ. ಶಾಕ್ ಹೊಡೆಯೋದಿಲ್ಲ, ಶಾಕ್ ಹೊಡೆಯಲ್ಲ. ಜರ್ಮನ್ ಟೆಕ್ನಾಲಜಿ ಇದೇನಿದ್ರು ಕೂಡ ನೋಡಿ, ತುಂಬಾ ಬಿಸಿ ಇದೆ ಸರ್. ಬಿಸಿ ಇದೆ ಸರ್, ಮುಟ್ಟಕ್ಕೆ ಹೋಗ್ಬೇಡಿ, ತುಂಬಾ ಬಿಸಿ ಇದೆ ನಿಜವಾಗ್ಲೂ. ಅದು ಮುಟ್ಟಕ್ಕೆ ಆಗ್ತಿಲ್ಲ, ಬಟ್ ಏನಂದ್ರೆ ನಾವು ಇಲ್ಲಿ ಇದು ಮುಟ್ಬೋದಾ? ಇದು ತುಂಬಾ ಬಿಸಿ ಇದೆ ಸರ್. ಇದು ಬಿಸಿ ಆಗುತ್ತೆ, ಇದೆಲ್ಲ ಈ ಪ್ಲಾಸ್ಟಿಕ್ ಏನಿದೆ ಸರ್, ಅದೇ ನಮ್ಗೆ ಇಲ್ಲಿ ಏನು ಬಿಸಿ ಆಗಲ್ಲ. ಟ್ಯಾಪ್ ಬಿಸಿ ಆಗಲ್ಲ ಅಲ್ವಾ ಇದು? ಹೌದು ಸರ್, ಇದೆಲ್ಲ ABS ಪ್ಲಾಸ್ಟಿಕ್ ಅಂತ, ಎಕ್ಸೆಮ್ ಪ್ಲಾಸ್ಟಿಕ್. ಶಾಕ್ ಹೊಡಿಯಲ್ಲ ಇದು, ಶಾಕ್ ಪ್ರೂಫ್. ಇದು ಹೊಡಿಯಲ್ಲ, ಇದು ಶಾಕ್ ಹೊಡಿಯಲ್ಲ, ಇದು ಶಾಕ್ ಹೊಡಿಯಲ್ಲ, ಬಟ್ ಇದು ಬಿಸಿ ಇರುತ್ತೆ ವೀಕ್ಷಕರೇ. ಇದು ಸ್ಟೈನ್ಲೆಸ್ ಸ್ಟೀಲ್ ಇರೋ ಕಾರಣ ಇದು ಮಾತ್ರ ಹೀಟ್ ಬರುತ್ತೆ. ಆ್ಯಂಡ್ ನೀರು ಮಾತ್ರ ಬೆಜ್ಜನ್ ಬಿಸಿ ಇದೆ, 65 ವರೆಗೆ ಇದು ಬರ್ತಾ ಇದೆ, 75 ವರೆಗೆ ಹೋಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಇಲ್ಲೇ ಕೇಳ್ಬಿಡ್ತೀನಿ, ಈ ತರ ನಾವು ಎಷ್ಟು ನೀರು ಬಿಟ್ಕೋಬಹುದು ಒಂದ್ಸಲ ಆನ್ ಮಾಡಿದಾಗ? ಸರ್, ನೀವು ಕಂಟಿನ್ಯೂಸ್ 1 hour ಯೂಸ್ ಮಾಡಿ, 2 times ಆಫ್ ಮಾಡಿ ಸರ್. 2 times ಆಫ್, 2 times ಆಫ್ ಮಾಡಿ. ಏನಕ್ಕೆ ಕಾಯಿಲೆ ಸುಮ್ಮನೆ ರೆಸ್ಟ್ ಕೊಟ್ಟಂಗೆ ಇಲ್ಲ ಅಂತ. ಓಕೆ, ಮತ್ತೆ 1 hour ಯೂಸ್ ಮಾಡಿ, ಖಾಲಿ 2-2 times ಆಫ್ ಮಾಡಿ. ಓಕೆ ಓಕೆ ಓಕೆ, ಅಷ್ಟೇ ಸರ್. ಕಂಟಿನ್ಯೂಸ್ ಯೂಸ್ ಮಾಡ್ತಾನೆ ಇರ್ಬೋದು ಸರ್, ನಿಮ್ಗೆ ಅಸಲು ಗ್ಯಾಪ್ ಇರೋದಿಲ್ಲ, ಕಂಟಿನ್ಯೂಸ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಏನು ತೊಂದರೆ ಇಲ್ಲ ಅಂತ? ಏನು ತೊಂದರೆ ಇಲ್ಲ ಸರ್, ಏನು ಪ್ರಾಬ್ಲಮ್ ಇರಲ್ಲ ಸರ್. ಇವಾಗ ಡೆಮೋ ಒಂದು ನೋಡ್ಕೊಂಡು ಬಂದ್ವಿ, ಇವಾಗ ನನ್ನ ಕೆಲವೊಂದು ಕ್ವಶನ್ಗಳಿವೆ, ನೀವು ಆನ್ಸರ್ ಮಾಡಿ. ಮೊದಲೇದಾಗಿ ಇದನ್ನು ಯೂಸ್ ಮಾಡೋದಕ್ಕೆ ಯಾವ ರೀತಿ ಪವರ್ ನಮ್ಮ ಮನೇಲಿ ಇರಬೇಕಾಗತ್ತೆ? ಸರ್, ಪವರ್ ನಾರ್ಮಲ್ ಪವರೇ, ಕರೆಂಟೆ 220 volts. ಬಟ್ ಏನಪ್ಪಾ ಅಂತಂದ್ರೆ 16 amp ಸಾಕೆಟ್ ಇರಬೇಕು ಸರ್. 16 amp ಸಾಕೆಟ್ ಇರಬೇಕು, 16 amp ಸಾಕೆಟ್ ಇರಬೇಕು. ಇಲ್ಲಾಂದ್ರೆ 1.5 square mm ವೈರಿಂಗ್ ಇರಬೇಕು. ಮನೆಯಲ್ಲಿ ನಿಮ್ಗೆ 1.5 square mm ವೈರಿಂಗ್ ಇದ್ರೆ ಕೂಡ ನಡೆಯುತ್ತೆ. ಯೂಶಲಿ ಬಾತ್ರೂಮ್ ಮತ್ತೆ ಇದ್ರಲ್ಲಿ ಇದ್ದೇ ಇರುತ್ತೆ ಸರ್. ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಾತ್ರೂಮ್ ಅಲ್ಲೂ ಕಿಚನ್ ಅಲ್ಲೂ ಕೂಡ ಈ ರೀತಿ ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ಸರ್. ನಾವು ನಾರ್ಮಲ್ ಫಿಲ್ಮೆಂಟ್ ಕಾಯಿಲ್ ಯೂಸ್ ಮಾಡ್ಬೇಕಂದ್ರು ಕೂಡ 1.5 square ವೈರಿಂಗ್ ಬರ್ಲೇಬೇಕಾಗುತ್ತೆ ಸರ್. ಈಗ ಇನ್ನೊಂದು ಕ್ವಶನ್, ಇದನ್ನು ಯೂಸ್ ಮಾಡೋದ್ರಿಂದ ಪವರ್ ಕನ್ಸಂಪ್ಷನ್ ಎಷ್ಟು ಹೋಗುತ್ತೆ ಸರ್ ನಮಗೆ? ಸರ್, ಇದು ಪರ್ ಹವರ್, 1 hour. 1 hourಗೆ 2.5 ಯೂನಿಟ್ ಇಂದ, ಅಂದ್ರೆ 2.5 units ಇಂದ 3 units ಖರ್ಚಾಗುತ್ತೆ ಸರ್. 3 units ವರೆಗೆ ಖರ್ಚಾಗುತ್ತೆ. ಅಂದ್ರೆ ಒಂದು 4 rupees ಇಟ್ಕೊಂಡ್ರು ಕೂಡ 12 rupees ಖರ್ಚಾಗಬಹುದು. ಈಗ ಸರ್ ಕೆಲವು ಏರಿಯಾದಲ್ಲಿ ಏನಾಗಿದೆ ಅಂದ್ರೆ 3 rupees ಇದೆ ಸರ್ ಯೂನಿಟ್, ಕೆಲವು ಏರಿಯಾ 4-5 rupees ಇದೆ. ಅವ್ರು ನೋಡ್ಕೋಬೇಕು, ಅದ್ರ ಮೇಲೆ ಡಿಪೆಂಡ್. 2.5 to 3 units ಖರ್ಚಾಗುತ್ತೆ. 3 units ಖರ್ಚಾಗುತ್ತೆ. ಓಕೆ,
ಎಷ್ಟು ಬಗೆ ನೀರು ಬರುತ್ತೆ ಅನ್ನೋ ಪ್ರಶ್ನೆ ನಾನು ಹೇಳಿಬಿಡ್ತೇನೆ. ಅದು ಬಂದು ಅವ್ರ ಮನೆಯಲ್ಲಿ ಬರೋ ನೀರಿನ ವಾಟರ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪ್ರೆಷರ್ ಇರುತ್ತೆ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಸರ್. ಇನ್ನೊಂದು ನನ್ನ ಕ್ವಶನ್ ಏನಂತಂದ್ರೆ ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ? ಯಾಕಂದ್ರೆ ನೋಡಿ ಇದರಲ್ಲಿ ಕಾಯಿಲ್ ಇರುತ್ತೆ, ಕರೆಂಟ್ ರನ್ ಆಗ್ತಾ ಇರುತ್ತೆ, ಎಷ್ಟು ಸೇಫ್ ಇದು ಸರ್? ಇದು ಫುಲ್ ಸೇಫು, ಯಾಕೆಂದ್ರೆ ಜರ್ಮನ್ ಟೆಕ್ನಾಲಜಿ ಸರ್ ಇದು. ಜರ್ಮನ್ ಟೆಕ್ನಾಲಜಿ ಫಿಲಮೆಂಟ್ ಬಂದು ಶಾಕ್ ಪ್ರೂಫ್ ಬರುತ್ತೆ ಸರ್. ಈಗ ನಮ್ಮ ದೊಡ್ಡ ಗೀಸರ್ಸ್ ಅಲ್ಲಿ ಕೂಡ ಶಾಕ್ ಪ್ರೂಫೇ ಬರುತ್ತೆ. ಆಲ್ಮೋಸ್ಟ್ ಈಗ ಬರ್ತಿರೋ ಟ್ರೆಂಡ್ ಎಲ್ಲ ಕೂಡ ಶಾಕ್ ಪ್ರೂಫ್ ಕಾಯಿಲ್ಸ್. ಶಾಕ್ ಪ್ರೂಫ್ ಆಯ್ತು, ಶಾಕ್ ಪ್ರೂಫ್ ಕಾಯಿಲ್ಸ್. ಶಾಕ್ ಹೊಡೆಯಲ್ಲ ಅಂತೀರಾ ನೀವು? ಶಾಕ್ ಹೊಡೆಯಲ್ಲ ಸರ್. ಈಗ ಕೆಲವು ಫಿಲ್ಮೆಂಟ್ ಕಾಯಿಲ್ಸ್ ಕೂಡ ಬಂದಿದೆ ಸರ್. ನಾರ್ಮಲ್ ಆಗಿ ನಾವು ಬಕೆಟಲ್ಲಿ ಇಟ್ಕೊಂಡು ಬಕೆಟಲ್ಲಿ ಇಟ್ಕೊಳ್ತೀರಾ, ಅದು ಕೂಡ ಈಗ ಹಳೆ ಮಾಡೆಲ್ಸ್ ಏನಿದೆಯೋ ಅದು ಮಾತ್ರ ಶಾಕ್ ಬರ್ತಿದೆ. ಈಗ ಹೊಸ ಮಾಡೆಲ್ಸ್ ಏನ್ ಬರ್ತಾ ಇದೆಯೋ 3000 ಆತರ ಇದೆ ಸ್ಟಾರ್ಟಿಂಗ್ ಪ್ರೈಸ್. ಅದೇನೋ ನಾವು ಬಕೆಟಲ್ಲಿ ನೀರು ಎಷ್ಟು ಹೀಟ್ ಆಗಿದೆ ಅಂತ ಕೈ ಇಟ್ಟು ನೋಡ್ಕೋಬಹುದು. ಆತರನು ಬಂದಿದೆ, ಆತರ ಕೂಡ ಶಾಕ್ ಪ್ರೂಫ್ ಅದರಲ್ಲಿ ಕೂಡ ಬಂದಿದೆ ಸರ್. ಸೊ ಇದು ಕೂಡ ಶಾಕ್ ಪ್ರೂಫ್, ಶಾಕ್ ಪ್ರೂಫ್. ಈಗ ವೀಕ್ಷಕರು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಏನಿಲ್ಲ, ಶಾಕ್ ಹೊಡೆದು ಬಿಡುತ್ತೇನೋ ಹಾಕೊಂಡಿರ್ತೀವಿ, ಆತರ ಯೋಚನೆ ಬೇಡ ಅಂತ. ಏನಿಲ್ಲ ಸರ್, ಈಗ ಟೋಟಲ್ ಕರ್ನಾಟಕದಲ್ಲಿ 14,000 ಪೀಸ್ ದಾಟಿದೆ. 14,000 ಪೀಸ್ ಸೇಲ್ ಮಾಡಿದ್ರೆ 14,000 ಪೀಸ್ ಕೊಟ್ಟಿದೀವಿ ಕರ್ನಾಟಕ ಮಾತ್ರ. ಆಂಧ್ರ ತೆಲಂಗಾಣ ಬಿಟ್ಬಿಡಿ, ನಮ್ಮ ಅದು ಸಪ್ರೇಟು, ತಮಿಳ್ನಾಡು ಕೊಡ್ತಾ ಇದೀವಿ ಅದು ಸಪ್ರೇಟು, ಬಟ್ ಕರ್ನಾಟಕ ಮಾತ್ರ ಸರ್ 14,000 ಪೀಸ್ ಹೋಗಿದೆ. ಓನ್ಲಿ ಕರ್ನಾಟಕ 14,000 ಪೀಸ್, 14,000 ಪೀಸ್ ಹೋಗಿದೆ ಸರ್. ಪ್ರತಿ ಮನೆ ಇಷ್ಟ ಆಗಿರೋ ಪೀಸ್ ಸರ್ ಇದು. ಓಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇವಾಗ ನನಗೂ ಕೂಡ ಇಷ್ಟ ಆಯ್ತು ಸರ್ ಹತ್ರ, ನಾನು ಆಕ್ಚುಲಿ ಒಂದು ಇಸ್ಕೊಂಡು ಹೋಗ್ತೀನಿ. ನನಗೂ ಒಂದು ಕೊಟ್ಬಿಡಿ ಸರ್ ಇದಂಗೆ ಚೆನ್ನಾಗಿದೆ. ಯಾಕಂದ್ರೆ ಬಾತ್ರೂಮ್ ಬಾತ್ರೂಮ್ಕಿಂತ ಕಿಚನ್ ಅಲ್ಲಿ ಈ ಎಣ್ಣೆ ಜಿಡ್ಡಿನ ಪಾತ್ರೆ ಇರುತ್ತಲ್ವಾ, ಅದು ತಣ್ಣೀರಲ್ಲಿ ಹೋಗಲ್ಲ ಸರ್, ತಿಕ್ಕಿ ತಿಕ್ಕಿ ಆಗ್ಬೇಕು. ಅದೇ ಇದನ್ನ ಹಿಂಗ್ ಹಾಕೊಂಡ್ಬಿಟ್ಟು ನೀವು ಈಸಿಯಾಗಿ ಬಿಸಿನೀರನ್ನು ಯೂಸ್ ಮಾಡಬಹುದು. ಸರ್ ಇಲ್ಲೇ ನಾನು ನಿಮ್ಗೆ ಕೇಳುವಂತ ಕ್ವಶನ್, ಎಲ್ಲೆಲ್ಲಿ ಫಿಟ್ ಮಾಡಿದಿರಾ ಇದನ್ನ ನೀವು ಸರ್? ಇದು ಬಾತ್ರೂಮ್ಸ್ ಅಲ್ಲಿ ಫಿಟ್ ಮಾಡಿದೀವಿ ಸರ್. ಬಾತ್ರೂಮ್ ಅಲ್ಲಿ ತೋರಿಸ್ಬಿಡ್ವಿ ನಾವು, ಇನ್ನೆಲ್ಲಿದೆ ಸರ್? ಸಿಂಕ್, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಸಿಂಕ್ ಇರುತ್ತೆ, ಹ್ಯಾಂಡ್ ವಾಶ್ ಇರುತ್ತೆ, ಅಲ್ಲಿ ಫಿಟ್ ಮಾಡಿದೀವಿ. ಕೆಲವರು ಕೇಳ್ತಾರೆ ಬಿಸಿನೀರ್ ಬೇಕು ಅಂತ, ಕರೆಕ್ಟ್? ಅಲ್ಲಿ ಫಿಟ್ ಮಾಡ್ಕೋಬಹುದು ಸರ್. ಎರಡನೇದು ಬಂದು ಸಿಂಕ್, ಪಾತ್ರೆ ತೊಳೆಯೋಕೆ ಬರುತ್ತಲ್ವಾ ಕಿಚನ್ ಅಲ್ಲಿ, ಕಿಚನ್ ಸಿಂಕ್ ಅಲ್ಲಿ, ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು ಸರ್. ಈಸಿಯಾಗಿ ಯೂಸ್ ಮಾಡ್ಬೋದಲ್ವಾ, ಇದು ಆಕ್ಚುಲಿ ಕೊಟ್ಟಿರೋದೇ ಆಲ್ಮೋಸ್ಟ್ ಕಿಚನ್ ಟಾಪ್ ಇದನ್ನ ಹಾಕ್ಬಿಟ್ಟು ಮಾಡೋದಕ್ಕೆ. ಇದಕ್ಕೆ ರಿಲೇಟೆಡ್ ವಿಡಿಯೋಸ್ ಏನಾದ್ರು ಸಿಗ್ಬೋದಾ ನಿಮ್ ಕಡೆಯಿಂದ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ? ಹೌದು ಸರ್, ದಂಡಿಯಾಗಿ ಸಿಗ್ತಾವೆ ನಮ್ದು ಸರ್. ಯೂಟ್ಯೂಬ್ ಅಲ್ಲಿ ಏನಿಲ್ಲ ಸರ್, ಸಿಂಪಲ್. ಈಗ ನಾವು ನಿಮ್ಗೆ ಏನಾದ್ರೆ ನಂಬರ್ ಕೊಡ್ತೀವೋ ಆ ನಂಬರ್ ಒಂದ್ಸಲ ಯೂಟ್ಯೂಬ್ ಅಲ್ಲಿ ಅದೇ ನಂಬರ್ ನ ಯೂಟ್ಯೂಬ್ ಅಲ್ಲಿ ಎಂಟರ್ ಮಾಡಿದ್ರು ಕೂಡ ನಮ್ಗೆ ಟೋಟಲ್ ವಿಡಿಯೋಸ್ ಇದೆ ಸರ್. ನಿಮ್ದು ವಿಡಿಯೋ ನಮ್ಮ ವಿಡಿಯೋಸ್ ಇದಾವೆ. ಪ್ರಾಡಕ್ಟ್ಸ್ ಟೋಟಲ್ ಈಗ ನಮ್ಮ ಎನರ್ ಫಾರ್ಮ್ಸ್ ಕಡೆಯಿಂದ ಜಾಸ್ತಿ ಪ್ರಾಡಕ್ಟ್ಸ್ ಬರ್ತಾ ಇದೆ, ಅವೆಲ್ಲ ಕೂಡ ಎ ಟು ಝೆಡ್ ಬರುತ್ತೆ ಸರ್. ನಿಮ್ ಫೋನ್ ನಂಬರ್ ಹಾಕಿದ್ರೆ ಸಾಕು, ಫೋನ್ ನಂಬರ್ ಎಂಟರ್ ಮಾಡಿ, ಬೇರೆ ಏನು ಸರ್ಚ್ ಮಾಡಬೇಕಾಗಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇದನ್ನ ಯೂಟ್ಯೂಬ್ ಅಲ್ಲಿ ಜಸ್ಟ್ ಸರ್ಚ್ ಅಲ್ಲಿ ಹಾಕಿದ್ರೆ ಸರ್ ದ ಕಂಪ್ಲೀಟ್ ವಿಡಿಯೋಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಇದನ್ನ ಎಲ್ಲೆಲ್ಲಿ ಫಿಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಿಚನ್ ಅಲ್ಲಿ ಇದು ಯೂಸ್ ಮಾಡ್ತಾ ಇರುವಂಥದ್ದು, ಆ್ಯಂಡ್ ಮಾಮೂಲಿ ಕೈ ತೊಳಿತೀವಲ್ಲ ಹ್ಯಾಂಡ್ ವಾಶ್ ಅಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು, ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು, ಎಲ್ಲಾ ಕಡೆ ಯೂಸ್ ಮಾಡ್ತಾ ಇರುವಂತಹ ಕ್ಲಿಪ್ಸ್ ಗಳನ್ನ ಆಲ್ರೆಡಿ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕಾರಣ ಏನಂತಂದ್ರೆ ಇದು ಆಫೀಸು, ಇವ್ರದ್ದೊಂದು ಬಾತ್ರೂಮ್ ಇದೆ, ಅಲ್ಲಿ ಒಂದೇ ನಾವು ಇದನ್ನ ತೋರ್ಸೋಕೆ ಸಾಧ್ಯ. ಕಿಚನ್ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಕ್ಲಿಪ್ಸ್ ಗಳನ್ನ ಈ ಸ್ಕ್ರೀನ್ ಮೇಲೆ ನಿಮ್ಗೆ ನಾನು ಇಲ್ಲಿ ತೋರಿಸ್ತಾ ಇರುವಂತದ್ದು. ಸರಿ, ಇವಾಗ ನೆಕ್ಸ್ಟ್ ಬರುವಂತದ್ದು ಪರ್ಚೇಸಿಂಗ್. ಇದನ್ನ ಯಾರಾದರೂ ಬೈ ಮಾಡಬೇಕು ಅಂತಂದ್ರೆ ಪ್ರೈಸ್ ಏನಾಗುತ್ತೆ ಸರ್? ಇದು ಪ್ರೈಸ್ ಬಂದು ಫುಲ್ ಸೆಟ್ ಅಂತ ಬರುತ್ತೆ ಸರ್. ಅಂದ್ರೆ ನಿಮ್ಗೆ ವಾಲ್ ಫಿಟ್ಟಿಂಗ್ಸ್ ಸೆಟ್ ಫುಲ್ ಬರುತ್ತೆ, ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ, ಆ ಫುಲ್ ಸೆಟ್ ಬರುತ್ತೆ ನಿಮ್ಗೆ 1800 ರೂಪೀಸ್ ಬಿಡುತ್ತೆ. 1800 ರೂಪಾಯಿ, 1800 ರೂಪಾಯಿ ಬಿಡುತ್ತೆ. ಇಲ್ಲ ಸರ್, ನಮ್ಗೆ ಫಿಟ್ಟಿಂಗ್ಸ್ ಬೇಡ ನಮ್ಮ ಹತ್ರ ಇದೆ ಆಲ್ರೆಡಿ ಅಂತ ಹೇಳಿದ್ರೆ ಖಾಲಿ ಪ್ರಾಡಕ್ಟ್ 1700 ರೂಪಾಯಿ ಸರ್. 100 ರೂಪಾಯಿ ಕಮ್ಮಿ, 100 ರೂಪಾಯಿ ಕಡಿಮೆ ಇರುತ್ತೆ. ಓಕೆ, ಆ್ಯಂಡ್ ಇದನ್ನ ಶಿಪ್ಪಿಂಗ್ ಯಾವ ತರ ಕೊಡ್ತೀರಾ ಸರ್? ಈಗ ನಾವು ಪ್ರೊಫೆಷನಲ್ಸ್ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ, ಪ್ರೊಫೆಷನಲ್ ಕೊರಿಯರ್ ಸರ್. ಅದು ನಿಮ್ಗೆ ಎಲ್ಲಿ ಬೇಕಾದ್ರೂ ಕೂಡ ಯಾವ ಏರಿಯಾ ಬೇಕಾದ್ರೂ ಕೂಡ ತಲುಪುತ್ತೆ ಸರ್. ಯಾವ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಮಾಡಕ್ಕೆ ರೆಡಿ ಇದೆಯಾ? ಆಲ್ ಓವರ್ ಇಂಡಿಯಾ ಮಾಡ್ತಿದ್ದೀವಿ ಸರ್, ಎಲ್ಲಿ ಬೇಕಾದ್ರೂ ತಲುಪುತ್ತೆ. ಶಿಪ್ಪಿಂಗ್ ಚಾರ್ಜಸ್ ಏನಾದರೂ ಇರುತ್ತೆ ಸರ್? ಶಿಪ್ಪಿಂಗ್ ಚಾರ್ಜಸ್ ನಮ್ಮ ಕಡೆ ಫ್ರೀ ಸರ್. ಫ್ರೀ ಶಿಪ್ಪಿಂಗ್? ಹಾಂ, ಫ್ರೀ ಶಿಪ್ಪಿಂಗು. ಏನು ರೀಸನ್ ಅಂದರೆ ಸರ್, ನಾವು ಆಲ್ರೆಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಇರೋ ಕಾರಣ ನಮಗೆ ಕೊರಿಯರ್ ಕಡೆಯಿಂದ ಮೆಂಬರ್ಶಿಪ್ ಇದೆ. ಮೆಂಬರ್ಶಿಪ್ ಅಲ್ಲಿ ಈಗ ಎಲ್ಲರಿಗೂ 10 ರೂಪಾಯಿ ತಗೊಂಡ್ರೆ ನಮ್ಗೆ 5 ರೂಪಾಯಿ 4 ರೂಪಾಯಿ ತಗೊಂಡ್ರೆ. ಓಕೆ ಓಕೆ, ನಮಗೆ ಒಂದು ಪ್ರಾಡಕ್ಟ್ ಕೊರಿಯರ್ ಮಾಡೋದಕ್ಕೆ 40 ರೂಪೀಸ್ ಚಾರ್ಜ್ ಆಗ್ತಾ ಇದೆ. ಸರಿ ಸರಿ, ಆದ ಕಾರಣ ನಾವು ಅದನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಸರ್. ಆ ಥರ ಸೊ ಅದಕ್ಕೆ ಫ್ರೀ, ಫ್ರೀ, ಆಲ್ ಓವರ್ ಇಂಡಿಯಾ ಫ್ರೀ ಮೆಂಬರ್ಶಿಪ್. ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೂ ಫ್ರೀ ಕೊರಿಯರ್ಸ್ ನೋಡಿದ್ರಲ್ಲ ವೀಕ್ಷಕರೇ. ಸರಿ, ಇವಾಗ ಇದು ಕ್ಯಾಶ್ ಆನ್ ಡೆಲಿವರಿ ಏನಾದ್ರು ಇದೆಯಾ ಅಥವಾ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾ ಸರ್? ಈಗ ಸದ್ಯಕ್ಕೆ ಇಷ್ಟು ದಿನ ನಾವು ಈಗ 2-3 ಇಯರ್ಸ್ ಅಂತ ತಗೊಳ್ತಿರೋದೆಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್, ಮುಂಚೆ ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ. ಓಕೆ, ಈಗ ಈ 10 ಡೇಸ್ ಅಲ್ಲಿ ನಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಬರ್ತಾ ಇದೆ. ಆಲ್ರೆಡಿ ಕೊರಿಯರ್ ಕಡೆ ಎಲ್ಲ ಮಾತಾಡಿದ್ದೀವಿ, ಸೆಟ್ ಆಗಿದೆ. 10 ಡೇಸ್ ವರೆಗೂ ಯಾರು ಬುಕ್ ಮಾಡ್ಕೊಂಡ್ರು ಕೂಡ ಆನ್ಲೈನ್ ಪೇಮೆಂಟ್ಸ್ ಮಾಡ್ಕೋಬೇಕಾಗುತ್ತೆ. 10 ದಿನಗಳವರೆಗೆ ನಿಮಗೆ ಪೇಮೆಂಟ್ ಮಾಡಬೇಕು, ನಮಗೆ ಪೇಮೆಂಟ್ ಮಾಡ್ಕೋಬೇಕು ಸರ್. ಆದ ನಂತರ ನಾವು ಬೇಕಾದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ. ಬಟ್ ಏನು ಅಂದ್ರೆ ಸರ್, ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಈಗ ನಮ್ಗೆ ಅದು ಮೆಂಬರ್ಶಿಪ್ ಅಲ್ಲ, ಆದ ಕಾರಣ ಅದು ಎಕ್ಸ್ಟ್ರಾ
ಚಾನೆಲ್ಗಳ ಜೊತೆ ಇವರು ಸಂಯೋಗದೊಂದಿಗೆ ವಿಡಿಯೋ ಮಾಡಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು, ನೀವು ಯಾವುದೇ ವರಿ ಇಲ್ಲದೆ ಫೋನ್ಪೇ, ಗೂಗಲ್ ಪೇ, ಅಕೌಂಟ್ ಟ್ರಾನ್ಸ್ಫರ್ ಎಲ್ಲದರ ಮೂಲಕ 1700 ಅಥವಾ 1800 ರೂಪಾಯಿಯನ್ನು ಇವರಿಗೆ ಟ್ರಾನ್ಸ್ಫರ್ ಮಾಡಬಹುದು ನಿಮ್ಮ ಮನೆಗೆ. ಇನ್ಸ್ಟೆಂಟ್ ಕ್ವಿಕ್ಕೆಸ್ಟ್ ಇನ್ಸ್ಟೆಂಟ್ ಗೀಸರನ್ನು ಅಥವಾ ಟ್ಯಾಬ್ ಗೀಸರನ್ನು ಇಲ್ಲಿ ನಿಮ್ಮ ಮನೆಗೆ ನೀವು ಇಲ್ಲಿ ತೊಗೊಂಡು ಬರ್ಬೋದು. ಸರ್, ಈಗ ಗ್ಯಾರಂಟಿ ವ್ಯಾರಂಟಿ ಏನಿರುತ್ತೆ ಪ್ರಾಡಕ್ಟ್ ಮೇಲೆ? ಸರ್, ಈ ಪ್ರಾಡಕ್ಟು ನಮ್ಮ ಪ್ರಾಡಕ್ಟ್ ಸರ್, ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬಂದಿದೆ ಸರ್. ಶವರ್ ಮೌಂಟ್ ಅಂತ ಬಂದಿದೆ, ಓಕೆ. ವಾಲ್ ಮೌಂಟ್ ಅಂತ ಇಲ್ಲಿಂದ ಬರ್ತಿದೆ ಸರ್. ಇದು ಓಕೆ, ವಾಲ್ ಮೌಂಟು ಇಲ್ಲಿಂದ ಸೈಡ್ ಇಂದ ಬರ್ತಾ ಇದೆ. ಬಟ್ ಅದನ್ನ ನಾವು ಯಾಕೆ ಚೂಸ್ ಮಾಡ್ಲಿಲ್ಲ ಅನ್ನೋ ರೀಸನ್ ಹೇಳ್ತೀನಿ ಸರ್. ರಿಪೇರಿ ಜಾಸ್ತಿ ಇದೆ ಸರ್, 3-4 months ಮೇಲೆ ಬರ್ತಿಲ್ಲ ಅವು. ಓಕೆ, ಮತ್ತೆ ನಾವು ತಗೊಂಡ ಮೇಲೆ ತಲೆ ಕೆಡಿಸ್ಕೋಬಾರ್ದು ಸರ್. ಇದು ಬಂದು ನಮ್ಮ ಪ್ರಾಡಕ್ಟು, ಇದೇನು ಅಂದ್ರೆ ನಮ್ಗೆ 1 year ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನಾವು ನಿಮಗೆ ಇದಕ್ಕೆ ಗ್ಯಾರಂಟಿ ಪ್ಲಸ್ ವಾರಂಟಿ ಕೂಡ 1 year ಇರುತ್ತೆ. ಗ್ಯಾರಂಟಿ ವಾರಂಟಿ ಒಂದು ವರ್ಷ ಇರುತ್ತೆ. ಗ್ಯಾರಂಟಿ ವಾರಂಟಿ ಹಿಂಗೆ ಅಂತ ಕೇಳಿದ್ರೆ ಸರ್, ಈ ಪ್ರಾಡಕ್ಟ್ ರಿಪೇರಿ ಬರಲ್ಲ, ಅಕಸ್ಮಾತ್ ಆಗಿ ರಿಪೇರಿ ಬಂದ್ರೆ ರಿಪೇರಿ ಮಾಡ್ಕೊಡ್ತೀವಿ ಸರ್. ರಿಪೇರಿ ಆಗ್ಲೇ ಇಲ್ಲ ಅಂತ ಅನ್ಕೊಳ್ಳಿ, ಹೊಸ ಪೀಸ್ ಕೊಡ್ತೀವಿ. ಹೊಸ ಪೀಸ್ ಕೊಡ್ಬಿಟ್ಟು ಹೊಸ ಪೀಸ್ ಕೊಡ್ತೀವಿ 1 year ಸರ್. ಒಂದ್ ವರ್ಷದವರೆಗೆ? ಆತರ ವ್ಯವಸ್ಥೆಯನ್ನ ತಾವು ಮಾಡ್ಕೊಂಡಿದ್ದೀರ? ಸೂಪರ್ ಸರ್. ಸರ್, ಇವಾಗ NR ಫಾರ್ಮ್ಸ್ ಕಡೆಯಿಂದ ಮುಂದಿನ ದಿನಗಳಲ್ಲಿ ಇನ್ನ ಏನೇನು ಪ್ರಾಡಕ್ಟ್ ಗಳು ಬರ್ತವೆ ಸರ್? ಸರ್, ಈಗ ನೆಕ್ಸ್ಟ್ ಮಾರ್ಚ್ ಅಲ್ಲಿ ರೂಮ್ ಕೂಲರ್ಸ್ ಅಂತ ಕಡಿಮೆ ಬಜೆಟ್ ನಲ್ಲಿ ಸೆಕೆ ಅಲ್ವಾ ಇವಾಗ ಬಿಸಿಲು ಸ್ಟಾರ್ಟ್ ಆಯ್ತು. ಓಕೆ, ಹೌದು. ಅವು ಮತ್ತೆ ವುಡನ್ ಸ್ಟವ್ಸ್ ಅಂತ ಬಂದಿದೆ ಸರ್. ವುಡನ್ ಸ್ಟವ್? ವುಡ್ ಫೈರ್ ಸ್ಟವ್ ಕಟ್ಟಿಗೆ ಹಾಕಿ ರನ್ ಮಾಡ್ಕೊಳ್ಳೋ ಸ್ಟವ್ಸ್. ಇದು ಎಲ್ಲ ಈಗ ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲ. ಅಂದ್ರೆ ಈಗ ನಮ್ಗೆ ಹೆಂಗೆ ಅಂದ್ರೆ ಫ್ಯಾನ್ ಅಡ್ಜಸ್ಟೇಬಲ್ ಇರುತ್ತೆ, ನಾವು ಕಟ್ಟಿಗೆ ಹಾಕಷ್ಟು ಫ್ಲೇಮ್ ಜಾಸ್ತಿ ಆಗಿ ಬರ್ತಾ ಇರುತ್ತೆ ಸರ್. ಓಕೆ ಓಕೆ ಓಕೆ, ಆತರ ಇದು ಒಂದು ಒಳ್ಳೆ ಟೆಕ್ನಾಲಜಿ. ಇದು ಅದೆಲ್ಲ ಬರುತ್ತೆ, ಅದೆಲ್ಲ ಆಲ್ರೆಡಿ ರೂಮ್ ಕೂಲರ್ ಕೂಡ ತಗೊಂಡ್ಬರ್ತಾ ಇದೆ. ರೂಮ್ ಕೂಲರ್ಸ್ ಕೂಡ ತಗೊಂಡ್ ಬರ್ತಾ ಇದೆ. ಒಳ್ಳೆ ರೇಟ್ ಅಲ್ಲಿ ಇರುತ್ತೆ ಸರ್ ಇದೆಲ್ಲ? ಸರ್, ಎಲ್ಲ ಕಡಿಮೆ ರೇಟ್ ಅಲ್ಲೇ, ಎಲ್ಲರಿಗೂ ಚೀಪ್ ಅಲ್ಲಿ ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗೋ ಪ್ಲಾನ್ ಮಾಡ್ಕೊಡ್ತಾ ಇದ್ದಾರೆ. ಸರ್, ಈಗ ಫೈನಲ್ ಆಗಿ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ಟೈಮಿಂದ ಯಾವ ಟೈಮ್ ಅವ್ರಿಗೆ ಕಾಲ್ ಮತ್ತು ಮೆಸೇಜಸ್ ಅನ್ನ ಮಾಡಬಹುದು, ವಾಟ್ಸ್ಆಪ್ ನಂಬರ್ ಮಾಡಬಹುದು? ಸರ್, ವಾಟ್ಸ್ಆಪ್ ಮೆಸೇಜಸ್ 24 hours ಮಾಡ್ಕೋಬಹುದು. ಬಟ್ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತೇವೆ. ಫೋನ್ ಕಾಲ್ಸ್ ಮಾತ್ರ 9-6. ಆಫೀಸ್ ಟೈಮಿಂಗ್ಸ್ ಸರ್, ಇದು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ 9-6 ಇದೆ. ಮತ್ತೆ ಏನು ಅಂತಂದ್ರೆ, ನಿಮ್ಗೆ ಸಂಡೇ ಕೂಡ ಕಾಲ್ ಮಾಡಬಹುದು ಸರ್. ಸಂಡೇ ಕೂಡ ಮಾಡಬಹುದು ಆಫೀಸ್ ರನ್ನಿಂಗ್. ಸರ್, ಯಾರಾದ್ರೂ ಇಲ್ಲಿ ಬಂದು ಬೈ ಮಾಡ್ಕೊಂಡು ಹೋಗಬಹುದಾ? ಹೌದು ಸರ್, ಮಾಡ್ಕೋಬಹುದು ಸರ್. ಮಾಡ್ಬೋದಲ್ವಾ? ಬರ್ಬೋದು. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಯಾರಾದ್ರೂ ನಾವು ಇದನ್ನ ರೀಸೇಲ್ ಮಾಡ್ತೀವಿ, ನಿಮ್ಮಿಂದ ರೀಸೇಲ್ ಮಾಡ್ತೀವಿ, ಬಲ್ಕ್ ಆಗಿ ತಗೊಂತೀವಿ ಅಂತಂದ್ರೆ ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ? ಕೊಡ್ತೀವಿ ಸರ್. ಕೊಡ್ತೀರಲ್ವಾ? ಕೊಡ್ತೀವಿ ಸರ್. ಕಾಲ್ ಮಾಡ್ಲಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಡೀಟೇಲ್ಸ್ ಕೊಡ್ತೀರಾ? ಒಂಥರ ಡಿಸ್ಟ್ರಿಬ್ಯೂಷನ್ ಸಿಗ್ತಾರ? ನಾವು ತಗೊಂಡೋಗ್ತೀವಿ ಸರ್, ಒಂದು 100 pieces 50 pieces ನಾವು ತಗೊಂಡೋಗ್ತೀವಿ ಅಂತಂದ್ರೆ ಬೆಸ್ಟ್ ಕಸ್ಟಮರ್ಗಿನ ಒಂದು ಬೆಸ್ಟ್ ಪ್ರೈಸ್ ಹಾಕೊಡಕ್ಕಾಗತ್ತಲ್ವಾ? ಸರ್, ಈಗ ನೋಡಿ ಸರ್, 10 pieces ಈಗ ನಮ್ಮ ಕಡೆ ಆಲ್ರೆಡಿ ರಿಸೇಲಿಂಗ್ ಅಂತ ತಗೊಳ್ತಾ ಇದಾರೆ. ಖಾಲಿ 10 pieces ತಗೊಂಡಿರೋ ಸಾಕು ಸರ್, ಡಿಸ್ಕೌಂಟ್ಸ್ ಅಲ್ಲಿ ಒಳ್ಳೆ ರೇಟ್ ಹಾಕೊಡ್ತೀವಿ. ಒಳ್ಳೆ ಮಾರ್ಜಿನ್ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ರಲ್ಲ ವೀಕ್ಷಕರೆ, ಓನ್ಲಿ ರಿಟೇಲರ್ಸ್ ಅಷ್ಟೇ ಅಲ್ಲ, ಯಾರಾದ್ರೂ ರೀಸೆಲ್ಲರ್ ಇದ್ರು ಕೂಡ ಡೆಫಿನೆಟ್ಲಿ ಇವರಿಂದ ಬೈ ಮಾಡಬಹುದು. 10 pieces ತಗೊಂಡ್ರು ಕೂಡ ನಿಮಗೊಂದು ಒಳ್ಳೆ ರೇಟ್ ಅನ್ನ ಇಲ್ಲಿ ಹಾಕೊಡಲಾಗುತ್ತೆ. ಇವಾಗ ಸರ್, ರೀಸೆಲ್ಲರ್ಗೆ 10 pieces ತಗೊಂಡ್ರೆ ಒಳ್ಳೆ ಇದು ಕೊಡ್ತೀರಾ ಅಂತ ಹೇಳಿದ್ರಿ ನೋಡಿ. ಫಾರ್ ಎಕ್ಸಾಂಪಲ್, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ತಗೊಂತಾರೆ, ನಮ್ಮ ಫ್ರೆಂಡ್ಸ್ ಗೆ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ಗೆ ಹೇಳ್ತಾರೆ, ಒಬ್ಬರು ಕೆಲವೊಬ್ರು ಹಳ್ಳಿಯಿಂದ ಬಂದಿರ್ತಾರೆ, ಬರಬೇಕಾದ್ರೆ ಒಂದು 10 ಜನರಿಂದ ಆರ್ಡರ್ ತಗೊಂಡ್ಬಂದ್ಬಿಡ್ತಾರೆ, ನಮ್ಮ 10 friends ಬೇಕು. ಸೊ ಇವಾಗ ಈ ತರ ತಮ್ಮ ಪರಿಚಯದ ಮೂಲಕ ಕೊಡಿಸೋರಿಗೆ ಅವ್ರಿಗೆ ಏನಾದ್ರೂ ಡಿಸ್ಕೌಂಟ್ ಇದೆಯಾ ಸಪರೇಟ್ ಆಗಿ? ಸರ್, ಇದೆ ಸರ್. ಈ ಡಿಸ್ಕೌಂಟ್ಸ್ ಯಾವ ತರ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ, ಈಗ ಆಲ್ರೆಡಿ ಕೊಡ್ತಿದೀವಿ. ಈಗ ಒಬ್ರು ಏನ್ ಮಾಡ್ತಾರೆ, ಒಂದ್ ತಗೊಂಡ ನಂತರ ಈಗ ಇನ್ನೊಬ್ರಿಗೆ ಪರಿಚಯ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ಅವ್ರದ್ದು 10 pieces ಯಾವಾಗಾದ್ರೆ ಕಂಪ್ಲೀಟ್ ಆಗುತ್ತೋ? ಹೋಲ್ಸೇಲ್ ರೇಟಿಗೆ ನಾವು ಬೇರೆಯವ್ರಿಗೆ ಈಗ 10 pieces 20 pieces ಯಾವ್ದಾರ ರೇಟ್ ಆದ್ರೆ ಕೊಡ್ತಿದ್ವೋ, ಸೇಮ್ ರೇಟಲ್ಲಿ ಅವ್ರ 10 pieces ಕಂಪ್ಲೀಟ್ ಆದಾಗ ನಾನು ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ ಸರ್. ಓಕೆ ಓಕೆ, ಸೊ 10 pieces ಕಂಪ್ಲೀಟ್ ಆದ್ರೆ ಆಯ್ತು ಅಲ್ವಾ? 10 pieces ಕಂಪ್ಲೀಟ್ ಆದ್ರೆ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೇವೆ. ನೆಕ್ಸ್ಟ್ ತಗೊಳ್ಳೋದಲ್ಲ, ಡಿಸ್ಕೌಂಟ್ ಎಲ್ಲ ಕೊಡ್ತೀವಿ. ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಸರ್. ಸೂಪರ್ ಸರ್, ಇದು ಒಳ್ಳೆ ಆಪ್ಷನ್ ಸರ್ ನಮಗೆ. ಹೌದು ಸರ್, ಹೌದು ಸರ್. ನಮ್ಮ ವೀಕ್ಷಕರಿಗೆ, ಕನ್ನಡ ಕೋರಾ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಇದೆಯಾ ಇದರಲ್ಲಿ? ಸರ್, ಅವರು ನಿಮ್ಮ ಕಡೆಯಿಂದ ಕಾಲ್ ಮಾಡಿ ಸರ್ ನಾವು ಕನ್ನಡ ಕೋರಾ ಚಾನಲ್ ಅಂತ ಹೇಳಿದ್ರೆ ನಾವು ನಮ್ಮ ಟೆಲಿಕಲರ್ಸ್ಗೆ ಹೇಳಿರ್ತೀವಿ ಅವ್ರಿಗಂತ ಒಂದು ಒಳ್ಳೆ ಬಂಪರ್ ಡಿಸ್ಕೌಂಟ್ ಏನು ಪ್ರೈಸ್ ಹೇಳಿದ್ರೆ ಅದ್ರ ಮೇಲ್ಗಡೆ ಸ್ಪೆಷಲ್ ಡಿಸ್ಕೌಂಟ್. ಹೌದು ಸರ್, ಹೌದು ಸರ್, ಡಿಸ್ಕೌಂಟ್ ಮಾಡಿಸ್ಕೊಡ್ತೀರಲ್ವಾ? ಫ್ರೀ ಶಿಪ್ಪಿಂಗ್ ಏನೋ ಕೊಡ್ತಾ ಇದ್ರೆ ತುಂಬಾ ಒಳ್ಳೇದು. ಆದ್ರೂ ನಮ್ಮ ಕನ್ನಡ ವೀಕ್ಷಕರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡೋದನ್ನ ಮರಿಬೇಡಿ ಸರ್. ಇಲ್ಲ ಸರ್, ವೀಕ್ಷಕರೇ, ಕಾಲ್ ಮಾಡಿದಾಗ ನಾವು ಕನ್ನಡ ಕೋರ ವೀಕ್ಷಕರು ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಹೇಳಿದ್ರೆ ಮಾತ್ರ ಇದ್ರ ಮೇಲೆ ಏನ್ ಹೇಳಿದ್ರೆ ಸರ್ ಪ್ರೈಸು, ಅದ್ರ ಮೇಲೂ ಕೂಡ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಇನ್ಸ್ಟಂಟ್ ಟ್ಯಾಬ್ ಗೀಸರ್ ಅನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.